ಕನ್ನಡ ಚಿತ್ರರಂಗ ಇಂದು ಅಕ್ಷರಶಃ ನಲುಗಿ ಹೋಗಿದೆ. ಹೌದು, ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳಿಂದ ಹಿಡಿದು ಸಣ್ಣ ಸಣ್ಣ ನಟರವರೆಗೂ ಎಲ್ಲರಿಗೂ ಕೂಡ ಇದೀಗ ಚಿಂತೆ ಕಾಡತೊಡಗಿದೆ. ಥಿಯೇಟರ್ಗಳು ಓಪನ್ ಆಗಿಲ್ಲ, ಈಗಾಗಲೇ ಶೂಟ್ ಆಗಿರುವ ಫಿಲ್ಮ್ಗಳು ರಿಲೀಸ್ ಆಗ್ತಿಲ್ಲ, ಇನ್ನು ಈಗ ಶೂಟಿಂಗ್ ಕೂಡ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ. ಚಿತ್ರರಂಗದ ಕಾರ್ಮಿಕರ ಪರಿಸ್ಥಿತಿಯಂತೂ ಯಾರಿಗೂ ಬೇಡದಂತಾಗಿದೆ. ಇದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸರಣಿ ಸಾವುಗಳು ಬೇರೆ. ಯುವ ನಟರಿಂದ ಹಿಡಿದು ಹಿರಿಯ ನಟರವರೆಗೂ ಎಷ್ಟೊಂದು ಜನ ಕನ್ನಡ ಚಿತ್ರರಂಗವನ್ನು ಬಿಟ್ಟು ಹೋಗುತ್ತಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಇದೀಗ ಕನ್ನಡ ಚಿತ್ರರಂಗದ ಎರಡು ಆಧಾರ ಸ್ತಂಭಗಳು ಅಂತ ಹೇಳಬಹುದಾದಂಥ ಕನ್ನಡದ ಹಿರಿಯ ನಟಿಯೊಬ್ಬರು ಮತ್ತು ಹಿರಿಯ ನಟ ಗಾಯಕರೊಬ್ಬರು ಕಳೆದ ಎರಡು ತಿಂಗಳಿನಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಹೌದು, ಎರಡು ತಿಂಗಳುಗಳಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಯಾರಿದು ಈ ಇಬ್ಬರು ನಟ ನಟಿ ಗೊತ್ತಾದರೆ ನಿಜಕ್ಕೂ ನಿಮಗೆಲ್ಲ ಶಾಕ್ ಆಗುತ್ತೆ. ಅಷ್ಟಕ್ಕೂ ಇವರಿಬ್ಬರಿಗೂ ಏನಾಗಿದೆ ನೋಡೋಣ ಬನ್ನಿ. ನೋಡುವ ಮುನ್ನ ಈ ಕೊರೋನಾ ಮಹಾಮಾರಿಯಿಂದ ಸಾಮಾನ್ಯರು, ಜನಸಾಮಾನ್ಯರು, ಸೆಲೆಬ್ರಿಟಿಗಳು ಅನ್ನದೇ ಎಲ್ಲರಿಗೂ ತೊಂದರೆ. ಆದಷ್ಟು ಬೇಗ ಇದು ಈ ಪ್ರಪಂಚವನ್ನೇ ಬಿಟ್ಟು ಹೋಗಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಕನ್ನಡದ ಹಿರಿಯ ನಟಿ, ಅಭಿನಯ ಶಾರದೆ ಅಂತಲೇ ಫೇಮಸ್ ಆಗಿರುವ ಜಯಂತಿ ಅವರು ಕಳೆದ ಎರಡೂವರೆ ತಿಂಗಳಿನಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ. ಅದರಲ್ಲೂ ಸುಮಾರು ಒಂದರಿಂದ ಒಂದೂವರೆ ತಿಂಗಳಷ್ಟು ಕಾಲ ಅವರು ICUನಲ್ಲೇ ಇದ್ದರು. ಇದೀಗ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಆಗಿದ್ದರೂ ಕೂಡ ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಲ್ಲ. ಅಸ್ತಮ ಮತ್ತು ತೀವ್ರ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಯಲ್ಲಿರುವ ಜಯಂತಿ ಅವರು ಯಾವಾಗ ಡಿಸ್ಚಾರ್ಜ್ ಆಗುತ್ತಾರೆ ಎನ್ನುವ ಮಾಹಿತಿ ಕೂಡ ಇಲ್ಲ. ಇವರು ಸದ್ಯಕ್ಕೆ ಹೇಗಿದ್ದಾರೆ, ಏನು ಮಾಡುತ್ತಿದ್ದಾರೆ, ಇಷ್ಟು ದಿನ ಆಸ್ಪತ್ರೆಯಲ್ಲಿದ್ದರೂ ಕೂಡ ಡಿಸ್ಚಾರ್ಜ್ ಯಾಕೆ ಆಗಿಲ್ಲ ಅಂತ ಯಾವೊಂದು ಮಾಹಿತಿಯೂ ಕೂಡ ಯಾರಿಗೂ ತಿಳಿದಿಲ್ಲ. ಇದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಹಿರಿಯ ಗಾಯಕ ಮತ್ತು ನಟರಾದಂಥ SP ಬಾಲಸುಬ್ರಹ್ಮಣ್ಯಂ ಅವರು ಒಂದು ತಿಂಗಳಿಗೂ ಹೆಚ್ಚು ಕಾಲದಿಂದ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲೂ ಸುಮಾರು 25 ದಿನಗಳ ಕಾಲದಿಂದ ಇವರು ICUನಲ್ಲೇ ಇದ್ದಾರೆ. ಎಕ್ಸ್ಟರ್ನಲ್ ಸಪೋರ್ಟ್ನಲ್ಲೇ ಇನ್ನೂ ಉಸಿರಾಡುತ್ತಿದ್ದಾರೆ. ಆದರೆ ದೇವರು ದೊಡ್ಡವನು, ಇವರು ಬದುಕೋದೇ ಇಲ್ಲ ಅಂತ ಎಲ್ಲರೂ ಹೇಳುತ್ತಿದ್ದರು. ಆದರೆ ಇದೀಗ ದೇವರು ಕಣ್ಣು ಬಿಟ್ಟಿದ್ದು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಇನ್ನು SPBಯವರ ಮಗ ಹೇಳಿದಂತೆ ಇನ್ನೇನೋ ಕೆಲವೇ ದಿನಗಳಲ್ಲಿ SPB ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುತ್ತಾರಂತೆ. ಜಯಂತಿ ಮತ್ತು SPB ಅವರು ಇನ್ನಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿರಲಿ, ಆದರೆ ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ಮೊದಲನೆಯಂತಾಗಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ.